ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನ ನಾವು ಕೂಡ ನಾವು ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಬೊಮ್ಮಾಯಿ ಅವರೆಲ್ಲ ಬಂದು ಪ್ರಹ್ಲಾದ್ ಜೋಶಿ ನಾವೆಲ್ಲ ಬಂದಿದ್ದೀರಿ. ದೇಶದಲ್ಲಿ ವಿಕಸಿತ ಭಾರತದ ಒಂದು ವ್ಯಾನ್ಗಳು ಇಡೀ ದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಯೋಜನೆ ಎಲ್ ಪಿ ಜಿ ಗ್ಯಾಸ್ ಇರ್ಬೋದು, ರೈತರ ಸಹಾಯ ನಿಧಿ ಇರ್ಬೋದು, ವಿದ್ಯಾರ್ಥಿಗಳಿಗೆ ಸಹಾಯ ನಿಧಿ ಇರ್ಬೋದು, ವಿಶ್ವಕರ್ಮ ಯೋಜನೆ ಇವೆಲ್ಲನೂ ಕೂಡ ಜನಗಳಿಗೆ ರೀಚ್ ಆಗಬೇಕು. ಜನರು ಸ್ವಾವಲಂಬಿಗಳಾಗಿ ಬದುಕಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಅದಕ್ಕೋಸ್ಕರ ಯೋಜನೆಗಳು ತಂದಿದ್ದಾರೆ. ಅದರ ಒಂದು ಪ್ರಧಾನಮಂತ್ರಿಗಳೇ ಎಲ್ಲರ ಜೊತೆ ಮಾತಾಡೋವಂಥ ಫಲಾನುಭವಿಗಳ ಜೊತೆ ಮಾತಾಡುವಂಥ ಒಂದು ಅವಕಾಶ, ಅದರಲ್ಲೂ ಕೂಡ ನಾವೆಲ್ಲ ಭಾಗಿಯಾಗಿದ್ದೀರಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಯೋಜನೆಗಳು ಪುಸ್ತಕದಲ್ಲಿ ಇರ್ತಾ ಇತ್ತು, ಆದರೆ ಮೋದಿಯವರು ಅದನ್ನು ಎಲ್ಲ ಮನೆ ಮನೆಗೆ ತಲುಪಿಸ್ತದೆ, ಅದು ಡಿಫ್ರೆನ್ಸು. ಅದರಿಂದ ಕರ್ನಾಟಕಕ್ಕೆ ಹೆಚ್ಚು ಅನುದಾನಗಳು ನಮ್ಮ ಸಿಗೋ ರೀತಿ ಆಗಬೇಕು, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀರಿ. ಮೋದಿಯವರು ಬಂದಮೇಲೆ ಕರ್ನಾಟಕಕ್ಕೆ ಹೆಚ್ಚು ಅನುದಾನಗಳು ಬರ್ತಾ ಇದೆ, ರೈತರಿಗೆ ಉಪಯೋಗ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ಎಲ್ಲ ಯೋಜನೆಗಳಿಗೆ ಸ್ವಾಗತ ಮಾಡ್ತೇವೆ. ಎಂಪಿ ಎಲೆಕ್ಷನ್ ಸಿದ್ಧತೆ ಯಾವ ಥರ ಇದೆ ಸರ್? ಈಗಾಗಲೇ ಮಾತುಕತೆ ನಡೀತಾ ಇದೆ. ಈಗ 28 ಸ್ಥಾನಗಳನ್ನು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಆಗಿರೋದು ಇನ್ನೂ ನಮಗೆ ಫಲಪ್ರದ ಆಗಿದೆ. ಕಾಂಗ್ರೆಸ್ ಕಳೆದ ಬಾರಿ ಒಂದೇ ಒಂದು ಸ್ಥಾನ ಗೆದ್ದಿತ್ತು, ಅದು ಈ ಸರಿ ಅವರಿಗೆ ಸಿಗದಂಗೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. 28 ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ನಾವು ಕೂಡ ನಾವು ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಬೊಮ್ಮಾಯಿ ಅವರೆಲ್ಲ ಬಂದು ಪ್ರಹ್ಲಾದ್ ಜೋಶಿ ನಾವೆಲ್ಲ ಬಂದಿದ್ದೀರಿ. ದೇಶದಲ್ಲಿ ವಿಕಸಿತ ಭಾರತದ ಒಂದು ವ್ಯಾನ್ಗಳು ಇಡೀ ದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಯೋಜನೆ ಎಲ್ ಪಿ ಜಿ ಗ್ಯಾಸ್ ಇರ್ಬೋದು, ರೈತರ ಸಹಾಯ ನಿಧಿ ಇರ್ಬೋದು, ವಿದ್ಯಾರ್ಥಿಗಳಿಗೆ ಸಹಾಯ ನಿಧಿ ಇರ್ಬೋದು, ವಿಶ್ವಕರ್ಮ ಯೋಜನೆ ಇವೆಲ್ಲನೂ ಕೂಡ ಜನಗಳಿಗೆ ರೀಚ್ ಆಗಬೇಕು. ಜನರು ಸ್ವಾವಲಂಬಿಗಳಾಗಿ ಬದುಕಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಅದಕ್ಕೋಸ್ಕರ ಯೋಜನೆಗಳು ತಂದಿದ್ದಾರೆ. ಅದರ ಒಂದು ಪ್ರಧಾನಮಂತ್ರಿಗಳೇ ಎಲ್ಲರ ಜೊತೆ ಮಾತಾಡೋವಂಥ ಫಲಾನುಭವಿಗಳ ಜೊತೆ ಮಾತಾಡೋವಂಥ ಒಂದು ಅವಕಾಶ, ಅದರಲ್ಲೂ ಕೂಡ ನಾವೆಲ್ಲ ಭಾಗಿಯಾಗಿದ್ದೀರಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಯೋಜನೆಗಳು ಪುಸ್ತಕದಲ್ಲಿ ಇರ್ತಾ ಇತ್ತು, ಆದರೆ ಮೋದಿಯವರು ಅದನ್ನು ಎಲ್ಲ ಮನೆ ಮನೆಗೆ ತಲುಪಿಸ್ತದೆ, ಅದು ಡಿಫ್ರೆನ್ಸು. ಅದರಿಂದ ಕರ್ನಾಟಕಕ್ಕೆ ಹೆಚ್ಚು ಅನುದಾನಗಳು ನಮ್ಮ ಸಿಗೋ ರೀತಿ ಆಗಬೇಕು, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀರಿ. ಮೋದಿಯವರು ಬಂದಮೇಲೆ ಕರ್ನಾಟಕಕ್ಕೆ ಹೆಚ್ಚು ಅನುದಾನಗಳು ಬರ್ತಾ ಇದೆ, ರೈತರಿಗೆ ಉಪಯೋಗ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ಎಲ್ಲ ಯೋಜನೆಗಳಿಗೆ ಸ್ವಾಗತ ಮಾಡ್ತೇವೆ. ಎಂಪಿ ಎಲೆಕ್ಷನ್ ಸಿದ್ಧತೆ ಯಾವ ಥರ ಇದೆ ಸರ್? ಈಗಾಗಲೇ ಮಾತುಕತೆ ನಡೀತಾ ಇದೆ. ಈಗ 28 ಸ್ಥಾನಗಳನ್ನು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಆಗಿರೋದು ಇನ್ನೂ ನಮಗೆ ಫಲಪ್ರದ ಆಗಿದೆ. ಕಾಂಗ್ರೆಸ್ ಕಳೆದ ಬಾರಿ ಒಂದೇ ಒಂದು ಸ್ಥಾನ ಗೆದ್ದಿತ್ತು, ಅದು ಈ ಸರಿ ಅವರಿಗೆ ಸಿಗದಂಗೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. 28 ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.